ಮುಂಚೆ ಕುಮಾರನಿಗೆ ಯಾರೋ ಹೇಳಿದಾಗ ನನ್ನ ಮನೆ ಕರೆದಿ ನಿನ್ನಂತವರ ಮನೆಯಲ್ಲಿ ಕುಳಬಾರದು ಬಾ ನನ್ನ ಜೊತೆಗೆ ನಾನು ನಿನ್ನ ನ್ಯಾಯ ಕೊಡಿಸ್ತೀನಿ ಅಂತ ಹುರಿದುಂಬಿಸಿದವರು ನಮ್ಮ ಕುಮಾರಣ್ಣವರು ಅಧ್ಯಕ್ಷತೆ ಉತ್ತರ ಕೊಡಕ್ಕೆ ಇಲ್ಲಿ ಕುಮಾರಣ್ಣವರು ಬಂದಿದ್ದಾರೆ ಪಂಚರತ್ನ ಯಾತ್ರೆ ಮುಖಾಂತರ ನಿಮ್ಮನ್ನೆಲ್ಲ ಮಾತಾಡಿಸಿ ಈ ಸರ್ಕಾರ ಜನಪರವಾಗಿರಬೇಕು ಅಂದ್ರೆ ಕುಮಾರಣ್ಣನ ಸರ್ಕಾರ ಬರಬೇಕು ಮತ್ತೆ ಕುಮಾರಣ್ಣನ ಸರ್ಕಾರ ಬರಬೇಕು ಅಂದ್ರೆ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳೋದಕ್ಕೆ ಕುಮಾರಣ್ಣ ಬಂದಿದ್ದಾರೆ ಹಾಗಾಗಿ ನಾನು ಹೆಚ್ಚೇನೂ ಮಾತಾಡೋದಿಲ್ಲ ನನ್ನ ಮಾತು ಯಾವಾಗಲೂ ಕೇಳ್ತೀರಿ ದಿನವಿಡಿ ಇಲ್ಲೆಲ್ಲ ಬಂದಾಗ ನೀವು ನನ್ನ ಮಾತು ಕೇಳ್ತಾ ಇರ್ತೀರಿ ನಾನು ವಾರದ ಒಂದ್ಸರ ಆದ್ರೂ ಈ ಭಾಗಕ್ಕೆಲ್ಲರೂ ಒಂದ್ ಕಡೆ ಬಂದೇ ಇರ್ತೀನಿ ಒಂದಂತೂ ನಾನು ಮಾತಾಡ್ಬೇಕಾದ್ರೆ ಯಾವಾಗಲೂ ಹೇಳ್ತೀನಿ ಕಾರ್ಯಕ್ರಮದಲ್ಲಿ ಇದ್ದಾಗ ನಾನು ಶಾಸಕನಾದ್ರೆ ಎರಡು ಭದ್ರತೆ ಕೊಡ್ತೀನಿ ಅಂತ ಒಂದು ಯುವಕರಿಗೆ ಪ್ರತಿ ವರ್ಷ ಉದ್ಯೋಗ ಮಾಡಿಕೊಡ್ತೀನಿ ಮತ್ತು ಆರೋಗ್ಯ ಭದ್ರತೆ ಕೊಡ್ತೀನಿ ಅಂತ ನಾನು ಯಾಕ ಮಾತು ಹೇಳ್ತೀನಿ ಗೊತ್ತಾ ನಮ್ಮ ಜೊತೆ ಕುಮಾರಣ್ಣ ಇರ್ತಾರೆ ಅನ್ನೋ ವಿಶ್ವಾಸದಿಂದ ಅದನ್ನ ಹೇಳ್ತಾ ಇದ್ದೀನಿ ಕುಮಾರಣ್ಣನ ಪಂಚರತ್ನ ಬಂದ್ರೆ ನನ್ನ ಮಾತಿಗೆ ಅದಕ್ಕೆ ಬೆಲೆ ಸಿಕ್ಕೇ ಸಿಗ್ತದೆ ಹಂಗಂತ ನಾನು ಇಷ್ಟು ವರ್ಷದಿಗೆ ಉದ್ಯೋಗ ಮೇಳ ಆರೋಗ್ಯ ಮೇಳ ಇವೆಲ್ಲ ನೂರಾರು ಕಾರ್ಯಕ್ರಮ ಮಾಡಿ ನಿಮ್ ಜೊತೆಗಿದ್ದೀನಿ ನೆರಾವಳಿ ಬಂದಾಗೂ ನಿಮ್ ಜೊತೆಗಿದ್ದಿ ಎಲ್ಲರಿಗೂ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ ನೀವು ನನಗೆ ಆಶೀರ್ವಾದ ಕೊಡ್ತೀರಿ ಅಂತ ನಂಬಿ ನನಗೆ ಬಂದಂತ ಎಲ್ಲರಿಗೂ ಎರಡನೇ ದಿನದ ಮೊದಲೇ ಕಾರ್ಯಕ್ರಮ ಇಟ್ಟರು ನೀವು ಇಷ್ಟೊಂದು ಜನಸಂಖ್ಯೆಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡೋದು ಮಾಡ್ತಾ ಬಂದಿದ್ದೀರಿ ನಿಮ್ಗೆಲ್ಲ ಧನ್ಯವಾದ ಹೇಳ್ತಾ ನಾನು ನೇರವಾಗಿ ಕುಮಾರಣ್ಣ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲ ಆತ್ಮೀಯ ಯುವಕ ಮಿತ್ರರೇ ಒಪ್ಪಿಸಿ ಸೂರ್ಯನಾಯ್ಕರು ಅವರ ಪ್ರತಿನಿತ್ಯದ ನಿಮ್ಮ ಜೊತೆಯ ಒಡನಾಟದ ಬಗ್ಗೆ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಈ ಒಂದು ಪುಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚರತ್ನ ಯೋಜನೆಯ ಒಂದು ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ರಾಜ್ಯದ ನೂರ ಇವತ್ತು ಪಂಚರತ್ನ ರಥಯಾತ್ರೆಯ ಮುಖಾಂತರ ತಮ್ಮೆಲ್ಲರ ಒಂದು ವಿಶ್ವಾಸವನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ ತಮ್ಮಗಳ ಆಶೀರ್ವಾದವನ್ನು ಪಡೆಯಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಉತ್ಸವನ ನಾವೇನು ಮಾಡ್ತಾ ಇದ್ದೇವೆ ಈ ಒಂದು ಪಂಚರತ್ನ ಯೋಜನೆ ಇದಕ್ಕೆ ಒಂದು ಚಿಂತನೆಯನ್ನು ಮಾಡಿದಂಥದ್ದು ಈ ಕಾರ್ಯಕ್ರಮಗಳ ಮುಖಾಂತರ ಈ ನಾಡಿನ ಪ್ರತಿ ಕುಟುಂಬಗಳಿಗೆ ಎಲ್ಲ ರೀತಿಯ ಒಂದು ಬದುಕಿಗೆ ಒಂದು ಉತ್ತಮವಾದಂಥ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ 5 ಯೋಜನೆಗಳನ್ನು ಈ ರಾಜ್ಯದಲ್ಲಿ ಜಾರಿಗೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಚನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದೆ ಈಗಾಗಲೇ ರಾಜ್ಯದಲ್ಲಿ ಕೆಲವು ಕಾರ್ಯಕ್ರಮಗಳು ಇದ್ದಾವೆ ಆದರೆ ಆ ಕಾರ್ಯಕ್ರಮಗಳು ಸಮರ್ಪಕವಾಗಿ ಪ್ರತಿ ಕುಟುಂಬಗಳ ಒಂದು ತಾರತಮ್ಯವನ್ನು ಸರಿಪಡಿಸ್ತಕ್ಕಂಥ ಕಾರ್ಯಕ್ರಮಗಳಾಗಲಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸರಿಯಾದ ರೀತಿಯ ಒಂದು ಶಿಕ್ಷಣದ ವ್ಯವಸ್ಥೆಗಳ ಕೊರತೆಯನ್ನು ನಾವೇನು ಕಾಣ್ತಾ ಇದ್ದೇವೆ ಸರಿಯಾದ ಒಂದು ಶಿಕ್ಷಣ ಸಂಸ್ಥೆಗಳಿದೆ ಮಕ್ಕಳ ಒಂದು ವಿದ್ಯೆಯನ್ನು ಪಡೀಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸರ್ಕಾರಿ ಶಾಲೆಯಲ್ಲಿ ಸರಿಯಾದ ರೀತಿಯ ವ್ಯವಸ್ಥೆಗಳಿಲ್ಲ ಅಂತೇಳಿ ಖಾಸಗಿ ಶಾಲೆಗಳಿಗೆ ಇವತ್ತು ತಮ್ಮ ಮಕ್ಕಳನ್ನು ಸೇರಿಸ್ತಕ್ಕಂಥದ್ದು ಕಾಣ್ತೇವೆ ಅದರ ಹಿನ್ನೆಲೆಯಲ್ಲಿ ರಾಜ್ಯದ 46 ಪ್ರದೇಶಗಳಲ್ಲಿ ಮಕ್ಕಳ ಒಂದು ಶಿಕ್ಷಣಕ್ಕೋಸ್ಕರವಾಗಿ ಬಡ ಕುಟುಂಬಗಳು ಸಾಲಗಳನ್ನು ಮಾಡ್ತಾರೆ ಆ ಸಾಲ ತೀರಿಸಲಿಕ್ಕೆ ಆಗಿರೋದಿಲ್ಲ ಆ ನೋವುಗಳನ್ನು ಹೇಳಲಿಕ್ಕೆ ಬರ್ತಕ್ಕಂಥ ಜನರ ಸಮಸ್ಯೆಗಳನ್ನು ಕೇಳಿದ್ದೇನೆ ಹಲವಾರು ರೀತಿಯ ಒಂದು ಕಾಯಿಲೆಗಳಿಗೆ ಇವತ್ತು ಒಂದು ಕೆಲವು ಕುಟುಂಬಗಳಲ್ಲಿ ಆಗ್ತಕ್ಕಂಥ ಅನಾಹುತಗಳು ಬೋನ್ ಮ್ಯಾರೋ ಕಾಯಿಲೆ ಇರ್ಬೋದು ಕ್ಯಾನ್ಸರ್ ಕಾಯಿಲೆಗಳಿರ್ಬೋದು ಕಿಡ್ನಿಯ ಕಾಯಿಲೆ ಇರ್ಬೋದು ಈ ರೀತಿಯ ಕಾಯಿಲೆ ಕನಿಷ್ಠ ಒಂದು 10 ಲಕ್ಷದಿಂದ 35-40 ಲಕ್ಷ ರೂಪಾಯಿಗಳು ಖರ್ಚು ಮಾಡಬೇಕಾಗುತ್ತೆ ಹಣವನ್ನು ಹೊಂದಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಸ್ತಿಗಳನ್ನು ಮಾರಾಟ ಮಾಡ್ತೀರಿ ಇಲ್ಲ ಸಾಲ ಸೌಲಭ್ಯಗಳನ್ನು ಮಾಡ್ತೀರಿ ಇದೆಲ್ಲದರ ಹಿನ್ನೆಲೆಯಲ್ಲೇ ಇವತ್ತು ಈ ಪಂಚರತ್ನ ಯೋಜನೆಯಲ್ಲಿ ಈ ರೀತಿಯ ಒಂದು ಸಮಸ್ಯೆಗಳಿಗೆ
ಸರ್ಕಾರದಿಂದ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಅತ್ಯುತ್ತಮವಾದಂತಹ ಶಾಲೆಗಳನ್ನು ಕಟ್ಟಬೇಕು. ಅಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನು ಪ್ರತಿ ಬಡ ಕುಟುಂಬದ ಮಕ್ಕಳು ಉಚಿತವಾಗಿ ಇವತ್ತು ಖಾಸಗಿ ಶಾಲೆಗಳ ಮಟ್ಟದಲ್ಲಿ ಗುಣಾತ್ಮಕವಾದ ಶಿಕ್ಷಣವನ್ನು ಪಡೆಯಬೇಕು ಅನ್ನೋದು, ಮತ್ತು ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಅತ್ಯಂತ ಸುಸಜ್ಜಿತವಾದಂಥ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ ಆಸ್ಪತ್ರೆಗಳಿಗೆ 3 ಜನ ತಜ್ಞ ವೈದ್ಯರು 30 ಸಿಬ್ಬಂದಿ ವರ್ಗದವರನ್ನ ನೇಮಕ ಮಾಡುವ ಮುಖಾಂತರ ಹಳ್ಳಿಗಳಲ್ಲೇ ಇವತ್ತು ಯಾವುದೇ ರೀತಿಯ ಕಾಯಿಲೆಗಳಿಗೂ ಉತ್ತಮವಾದಂಥ ಒಂದು ಆರೋಗ್ಯ ಸೇವೆಯನ್ನು ದಿನಕ್ಕೆ 24 ಗಂಟೆಗೂ ತಾವು ಪಡೆಯಬೇಕು. ಇದು ಪ್ರಮುಖವಾದಂಥ ಅಂಶಗಳಿದೆ. ಅದರ ಜೊತೆಗೆ ದೊಡ್ಡ ಮಟ್ಟದ ಕಾಯಿಲೆಗಳಿಗೆ 40-50 ಲಕ್ಷ ವೆಚ್ಚವನ್ನು ಮಾಡಬೇಕಾದ್ರೆ ನಿಮ್ಮಲ್ಲಿ ಹಣ ಏನಿರೋದಿಲ್ಲ. ಸರ್ಕಾರವೇ ಇವತ್ತು ಅಂಥ ಕಾಯಿಲೆಗಳಿದ್ದಾಗ ಸಂಪೂರ್ಣ ಹಣವನ್ನು ವೆಚ್ಚ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ನಾವು ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ಅಳವಡಿಸಿದ್ದೇವೆ. ಮತ್ತು ನಮ್ಮ ರೈತರಿಗೆ ಸಾಲಗಾರರಾಗದೇ ಇರತಕ್ಕಂಥ ರೀತಿಯಲ್ಲಿ ಅರಣ್ಯ ಇಲಾಖೆ ಮತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳೇನಿದೆ ಅದೆಲ್ಲವನ್ನು ಸರಿಪಡಿಸಿ ಸಾಲಗಾರರಾಗದೇ ಇರತಕ್ಕಂಥದಕ್ಕೆ ಪ್ರತಿ ಮಳೆಗಾಲದಲ್ಲಿ ಬೇಸಾಯವನ್ನು ಮಾಡಲಿಕ್ಕೆ ಸರ್ಕಾರದಿಂದಲೇ 10,000 ರೂಪಾಯಿಗಳನ್ನು ಎಕರೆಗೆ ರೈತರಿಗೆ ಇವತ್ತು ಉಚಿತವಾಗಿ ಕೊಡ್ತಕ್ಕಂಥ ಭತ್ತ ನಮ್ಮ ಏನು ಬಿತ್ತನೆ ಬೀಜ ಮತ್ತು ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ಇವತ್ತು ಸಂಪೂರ್ಣ ಹಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತರ್ತಾ ಇದೆ. ಎಕರೆಗೆ 10,000 ರೂಪಾಯಿ, 10 ಎಕರೆಗೆ 1 ಲಕ್ಷ ರೂಪಾಯಿ. ಮತ್ತು ಎಲ್ಲಿ ತರಕಾರಿ ಹಣ್ಣುಗಳನ್ನು ಕೊಡ್ತಾರೆ ಅಂಥ ಭಾಗದಲ್ಲಿ ಮತ್ತು ಪೋಷಣೆಗಳನ್ನು ನಿರ್ಮಾಣ ಮಾಡೋದು ಪ್ರತಿ ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ಇಲ್ಲಿ ಗೋಡನ್ಗಳ ಅವಶ್ಯಕತೆ ಇದೆ. ಗೋಡನ್ಗಳನ್ನು ನಿರ್ಮಾಣ ಮಾಡಿ ರೈತರು ಬೆಳೆಯತಕ್ಕಂಥ ಪ್ರತಿಯೊಂದು ಬೆಳೆಗೆ ಸರಿಯಾದ ರೀತಿಯ ಒಂದು ಬೆಲೆ ದೊರಕತಕ್ಕಂಥ ಒಂದು ಶಾಶ್ವತವಾದ ಕಾರ್ಯಕ್ರಮ ಹೀಗೆ. ಮತ್ತು ನಮ್ಮ ಯುವ ಉದ್ಯೋಗದ ಬಗ್ಗೆ ಏನು ನಮ್ಮ ಸೂರಜ್ವರು ಹೇಳ್ತಾ ಇದ್ದರು, ಇವತ್ತು ಪ್ರತಿ ಕುಟುಂಬದ ನಮ್ಮ ಯುವಕರು ಮತ್ತು ಸಹೋದರಿಯರಿಗೆ ಸ್ವಾವಲಂಬಿಗಳಾಗಿ ಬರತಕ್ಕಂಥ ಉದ್ಯೋಗಕ್ಕೆ ಸರ್ಕಾರದ ವತಿಯಿಂದ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಾ ಇದ್ದೇವೆ. ಯಾರಿಗೆ ಮಕ್ಕಳಿಂದ ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಸಹ 5 ವರ್ಷದಲ್ಲಿ ಸಂಪೂರ್ಣ ಕೊಡ್ತೇವೆ. ಹೀಗೆ ಈ ಒಂದು 5 ಪಂಚರತ್ನ ಕಾರ್ಯಕ್ರಮಗಳ ಜೊತೆಯಲ್ಲಿ 65 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಈ ನಾಡಿನ ಪ್ರತಿ ಕುಟುಂಬದ ತಂದೆ ತಾಯಂದಿರು ಅವರ ಕೊನೆಗಾಲದಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆಗಳಿಗೆ ಒಳಗಾಗದೆ ನೆಮ್ಮದಿಯಿಂದ ಬದುಕತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಅವರು ಬದುಕಿರೋವರಿಗೆ 5,000 ರೂಪಾಯಿಗಳನ್ನು ಈಗಿನ 1,200 ರೂಪಾಯಿಗಳಿಗೆ ಅದನ್ನು 5,000 ರೂಪಾಯಿಗೆ ಇವತ್ತು ಏರಿಕೆ ಮಾಡ್ತಕ್ಕಂಥದ್ದು, ಮತ್ತು ವಿಧವಾ ತಾಯಂದರು ಮತ್ತು ಮದುವೆ ಆಗದೆ ಇರ್ತಕ್ಕಂಥ ಸಹೋದರಿಯರಿಗೆ ಈಗಿರ್ತಕ್ಕಂಥ 800 ರೂಪಾಯಿಯನ್ನು ಇವತ್ತು 2,500 ರೂಪಾಯಿಗೆ ಏರಿಕೆ ಮಾಡಬೇಕು ಅನ್ನೋದು ಮತ್ತೊಂದು ಪ್ರಮುಖವಾದ ಕಾರ್ಯಕ್ರಮ. ಮತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಸಾಲವನ್ನು ಏನು ಮಾಡಿದ್ದೀರಿ, ಆ ಸಾಲವನ್ನು ಒಂದು ಬಾರಿ ಸರ್ಕಾರ ರಚನೆಯಾದ 24 ಗಂಟೆಯಲ್ಲಿ ಸಂಪೂರ್ಣ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾದ ಕಾರ್ಯಕ್ರಮ ಇಟ್ಟಿದೆ. ಹೀಗೆ ಈ ರಾಜ್ಯದಲ್ಲಿ ಒಂದು ಹೊಸ ಬದಲಾವಣೆಯನ್ನು ಇವತ್ತು ನಾಡಿನ ಪ್ರತಿ ಕುಟುಂಬಗಳಲ್ಲಿ ಕನಿಷ್ಠ ನಿಮ್ಮ ದುಡಿಮೆ 15-20,000 ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಅಂಗಡಿಗಳನ್ನಿಟ್ಟು ಜೀವನ ಮಾಡೋರಿರ್ಬೋದು, ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಕ್ಕಂಥವ್ರಿರ್ಬೋದು, ಇವತ್ತು ಬೀದಿ ಬದಿಯ ವ್ಯಾಪಾರಿಗಳಿರ್ಬೋದು, ಇವರೆಲ್ಲರ ಒಂದು ನೆಮ್ಮದಿಯ ಬದುಕನ್ನು ಇವತ್ತು ತರ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದಿಂದ ಹಲವಾರು ರೀತಿಯ ಆರ್ಥಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ಇದಕ್ಕೆ ಸುಮಾರು 2.5 ಲಕ್ಷ ಕೋಟಿ ರೂಪಾಯಿಗಳ ಒಂದು ಸರ್ಕಾರದ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ರೂಪುರೇಷೆಗಳನ್ನು ನಾನು ಸಿದ್ಧ ಮಾಡಿದ್ದೇನೆ. ಅದೆಲ್ಲದರ ಮಾಹಿತಿಗಳನ್ನು ಮುಂದಿನ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ಮನೆ ಮನೆಗೆ ಒಂದು ಕರಪತ್ರಗಳ ಮುಖಾಂತರ ಎಲ್ಲ ಮಾಹಿತಿಗಳನ್ನು ಸೂರತ್ ನಾಯಕ್ ಅವರು ತಲುಪಿಸ್ತಾರೆ. ಯಾಕೆಂದರೆ ನಾನು ಇದನ್ನೆಲ್ಲವನ್ನು ನಾವು ನಿಮ್ಮ ಮುಂದೆ ವಿವರಣೆಯನ್ನು ಕೊಡಬೇಕು ಅಂದರೆ ಕನಿಷ್ಠ 1-1.5 ಗಂಟೆಗಳ ಕಾಲ ಈ ವಿಷಯವನ್ನು ಚರ್ಚೆ ಮಾಡಬೇಕು. ಇವತ್ತು BJPಯ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಕಾಂಗ್ರೆಸ್ನವರ ನಡವಳಿಕೆ ಏನಿದೆ, ಇದೆಲ್ಲವನ್ನು ತಾವು ನೋಡಿದ್ದೆ. ನಾನು 2 ಬಾರಿ ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ನಾನು ಸಂಪೂರ್ಣ ಬಹುಮತದ ಸರ್ಕಾರ ಅಲ್ಲ, ಬೇರೆ ಪಕ್ಷಗಳ ಜೊತೆ ಸೇರಿ ಸರ್ಕಾರವನ್ನು ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಬಡವರ ಪರವಾಗಿ ಕಾರ್ಯಕ್ರಮ ರೂಪಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. 5 ವರ್ಷದ ಸರ್ಕಾರವನ್ನು ಒಂದು ಅವಧಿಗೆ
ನಮ್ಮ ಒಂದು ಪಕ್ಷಕ್ಕೆ ತಾವು ನೀಡಿದರೆ ನಮ್ಮ ಕುಟುಂಬಗಳ ಮುಂದಿನ ಮಕ್ಕಳ ಭವಿಷ್ಯ ತಮ್ಮ ಒಂದು ಬಡತನದ ಒಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂತಹ ಒಂದು ಕಾರ್ಯಕ್ರಮಗಳನ್ನು ಇರಾಜದೆ ಜಾರಿಗೆ ತರೋದಕ್ಕೆ ತಮ್ಮ ಆಶೀರ್ವಾದವನ್ನು ನಿಮ್ಗೆ ಕೇಳಕ್ಕೆ ಬಂದಿದ್ದೇನೆ. ನನ್ನ ಮೇಲೆ ವಿಶ್ವಾಸ ಇದೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ನೀವು ವೃತ್ತಿ ಮಾಡತಕ್ಕಂತ ಹಲವಾರು ಕುಟುಂಬದ ನಮ್ಮ ತಾಯಂದರು ಮೀನುಗಾರಿಕೆಯನ್ನೇ ಭಾಗದಾರು ಮಾಡ್ತೀರಿ. ಹೆಚ್ಚಿನ ರೈತರಲ್ಲಿ ಹಲವಾರು ಭಾಗಗಳು ಇವತ್ತು ಅವರ ಪರಿಸ್ಥಿತಿ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅವರೆಲ್ಲರ ಬದುಕಿಗೆ ಒಂದು ಶಾಶ್ವತವಾದಂತ ನೆಲೆಯನ್ನು ತರಬೇಕು ಅನ್ನೋದು ನಾನು ಕಾರ್ಯಕ್ರಮವನ್ನು ಹಾಕಿದ್ದೇನೆ. ದಯವಿಟ್ಟು ತಮ್ಮ ಆಶೀರ್ವಾದ ಇವತ್ತು ಸೂರಜ್ ನಾಯ್ಕ ಅವರಿಗೆ ತಾವು ಒಂದು ಬಾರಿ ಅವಕಾಶ ಕೊಡಿ. ನನ್ನ ಕಾರ್ಯಕ್ರಮ ಏನಾದರೂ ನಾನು ಹೇಳ್ತಾ ಇದ್ದೇನೆ, ಈ 5 ಕಾರ್ಯಕ್ರಮಗಳನ್ನ ಜಾರಿಗೆ ತಂದು ನಿಮ್ಮ ಕುಟುಂಬ ನೆಮ್ಮದಿಯಿಂದ ಬದುಕತಕ್ಕಂತ ಒಂದು ವಾತಾವರಣ ತರದೇ ಇದ್ರೆ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನ ವಿಸರ್ಜನೆ ಮಾಡ್ತೀನಿ ತರದೇ ಇದೆ. ಇದಕ್ಕೆ ನಮಗೆ ನಂಬಿಕೆ ಇದೆ, ನಿಮ್ಮ ಬದುಕನ್ನು ಸರಿಪಡಿಸ್ಕೊಡ್ತೀವಿ ಅಂತಕ್ಕಂಥ. ಅದರಿಂದ 5 ವರ್ಷದ ಸಂಪೂರ್ಣ ಬಹುಮತದ ಸರ್ಕಾರವನ್ನು ಕೊಡಿ ಅನ್ನೋದನ್ನ ಇಡೀ ರಾಜ್ಯದಲ್ಲಿ ಪ್ರವಾಸದಲ್ಲಿ ಏನೋ ಮನವಿ ಮಾಡ್ತಾ ಇದ್ದೇನೆ. ಅದಕ್ಕೆ ಎಲ್ಲ ಭಾಗದಲ್ಲೂ ಜನತೆ ಸ್ಪಂದನೆ ನನಗೆ ನೇರವಾಗಿ ಹೇಳ್ತಾರೆ, ಇಲ್ಲಪ್ಪ ಈ ಬಾರಿ ನಿಮಗೆ ಮತ ಕೊಡ್ತೇವೆ, ರೈತರ ಸಾಲ ಮನ್ನಾ ಮಾಡಲಿಕ್ಕೆ 25,000 ಕೋಟಿ ರೂಪಾಯಿಗಳನ್ನು ಕೇವಲ 14 ತಿಂಗಳಲ್ಲಿ ಹೊಂದಿಸಿ ಕೊಟ್ಟಿದ್ದೀಯಾ, ನಿನ್ನ ಋಣ ತೀರಿಸಬೇಕು, ನಿನ್ನ ಒಂದು ಸರ್ಕಾರವನ್ನು ತಂದು ಕೊಡ್ತೀವಿ ಅಂತಕ್ಕಂಥದ್ದು ಜನತೆ ನಮ್ಮ ಹಳ್ಳಿಗಳಲ್ಲಿ ಹೇಳ್ತಕ್ಕಂಥ ಕೇಳಿದ್ದೇನೆ. ತಮ್ಮಗಳ ಆಶೀರ್ವಾದ ಈ ಬಾರಿ ಸೂರಜ್ ನಾಯ್ಕ ಅವರಿಗೆ ನೀಡೋದ್ರ ಮುಖಾಂತರ ಒಂದು ಸ್ಪಷ್ಟ ಬಹುಮತದ ಒಂದು ಸರ್ಕಾರವನ್ನು ತರಲಿಕ್ಕೆ ತಾವು ಆಶೀರ್ವದಿಸಿ ಅಂತಕ್ಕಂಥ ಮನವಿ ಮಾಡಿ ತಮಗೆ ಒಂದು ಸೇಡ್ ಮಾತು ಕೊಡುತ್ತೆ. ಜೈ ಜಯ ಕರ್ನಾಟಕ. ಸಂದರ್ಭದಲ್ಲಿ ನಮ್ಮ ಪಂಚಾಯತ್ ಅಧ್ಯಕ್ಷರ ಅವ್ರ ಜೊತೆಗೆ ಅವರಿಗೆ ಶಕ್ತಿ ತುಂಬೋದಕ್ಕೆ ಅವ್ರ ಜೊತೆ ನಮ್ಮ ಜೊತೆಗೆ ಗೀತಾ ಮುಕ್ರಿ ಮಾಜಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರ ಮತ್ತೆ ಅವರ ತಂಗಿ ಮತ್ತೆ ಅವ್ರ ಜೊತೆಗೆ ಅವ್ರ ತಂಗಿ ಅವರು ಪಂಚಾಯತ್ ಮೆಂಬರ್ ಅಕ್ಕ ಲಕ್ಷ್ಮೀ ಮುಖ್ರಿ ಇವರಿಬ್ರು ಮಹಿಳಾ ಮುಖಂಡರು ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಕುಮಾರಣ್ಣ ಸೇರ್ಪಡೆಗೊಳಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಿದ್ದೀನಿ. ಆಶೀರ್ವಾದ ಮಾಡಬೇಕು ಅಂತ ಕೇಳೋದಕ್ಕೆ ಕುಮಾರಣ್ಣ ಬಂದಿದ್ದಾರೆ. ಹಾಗಾಗಿ ನಾನು ಹೆಚ್ಚೇನು ಮಾತಾಡೋದಿಲ್ಲ, ನನ್ನ ಮಾತು ಯಾವಾಗೂ ಕೇಳ್ತೀರಿ. ದಿನವಿಡಿ ಇಲ್ಲೆಲ್ಲ ಬಂದಾಗ ನೀವು ನನ್ನ ಮಾತು ಕೇಳ್ತಾ ಇರ್ತೀರಿ. ನಾನು ವಾರದಲ್ಲಿ ಒಂದ್ಸಲ ಆದ್ರೂ ಈ ಭಾಗ ಕೆಲವರು ಒಂದ್ ಕಡೆ ಬಂದೇ ಇರ್ತೀನಿ. ಒಂದಂತೂ ನಾನು ಮಾತಾಡ್ಬೇಕಾದ್ರೆ ಯಾವಾಗೂ ಹೇಳ್ತೀನಿ, ಕಾರ್ಯಕ್ರಮದಲ್ಲಿ ಇದ್ದಾಗ ನಾನು ಶಾಸಕನಾದ್ರೆ 2 ಭದ್ರತೆ ಕೊಡ್ತೀನಿ ಅಂತ. ಒಂದು ಯುವಕರಿಗೆ ಪ್ರತಿ ವರ್ಷ ಉದ್ಯೋಗ ಮಾಡಿಕೊಡ್ತೀನಿ ಮತ್ತು ಆರೋಗ್ಯ ಭದ್ರತೆ ಕೊಡ್ತೀನಿ ಅಂತ. ನಾನು ಯಾಕೆ ಮಾತು ಹೇಳ್ತೀನಿ ಗೊತ್ತಾ, ನಮ್ಮ ಜೊತೆ ಕುಮಾರಣ್ಣ ಇರ್ತಾರೆ ಅನ್ನೋ ವಿಶ್ವಾಸದಿಂದ ಅದನ್ನು ಹೇಳ್ತಾ ಇದ್ದೀನಿ. ಕುಮಾರಣ್ಣನ ಪಂಚರತ್ನ ಬಂದ್ರೆ ನನ್ನ ಮಾತಿಗೆ ಅದಕ್ಕೆ ಬೆಲೆ ಸಿಕ್ಕೇ ಸಿಗ್ತದೆ. ಹಾಗಂತ ನಾನು ಇಷ್ಟು ವರ್ಷದ ಈಗ ಉದ್ಯೋಗ ಮೇಳ ಆರೋಗ್ಯ ಮೇಳ ಇವೆಲ್ಲ 100 ಕಾರ್ಯಕ್ರಮ ಮಾಡಿ ನಿಮ್ ಜೊತೆಗಿದ್ದೀನಿ. ನೆರವಣೆ ಬಂದಾಗೂ ನಿಮ್ ಜೊತೆಗಿದ್ದು ಎಲ್ಲರಿಗೂ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ನೀವು ನನಗೆ ಆಶೀರ್ವಾದ ಕೊಡ್ತೀರಿ ಅಂತ ನಂಬಿ ನನಗೆ ಬಂದಂತ ಎಲ್ಲರಿಗೂ 2 ದಿನದ ಮೊದಲೇ ಕಾರ್ಯಕ್ರಮ ಇಟ್ಟರು. ನೀವು ಇಷ್ಟೊಂದು ಜನಸಂಖ್ಯೆ ಬಂದು ನಮ್ಮನ್ನು ಆಶೀರ್ವಾದ ಮಾಡ್ತಾ ಬಂದಿದ್ದೀರಿ, ನಿಮ್ಗೆಲ್ಲ ಧನ್ಯವಾದ ಹೇಳ್ತಾ ನಾನು ನೇರವಾಗಿ ಕುಮಾರಣ್ಣ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಲೋಕ ಮಿತ್ರರೇ, ಉದ್ದೇಶಿಸಿ ಸೂರಜ್ ನಾಯ್ಕ ಅವರು ಅವರ ಪ್ರತಿನಿತ್ಯದ ನಿಮ್ಮ ಜೊತೆಯ ಒಡನಾಟದ ಬಗ್ಗೆ 30 ಸಿಬ್ಬಂದಿಗಳೆಲ್ಲವನ್ನ ನೇಮಕ ಮಾಡಿದ ಮುಖಾಂತರ ಹಳ್ಳಿಗಳಲ್ಲೇ ಇವತ್ತು ಯಾವುದೇ ರೀತಿಯ ಕಾಯಿಲೆಗಳಿಗೂ
ಉತ್ತಮ ಅಂತ ಒಂದು ಆರೋಗ್ಯ ಸೇವೆಯನ್ನು ತಿರಿಕೆ 24 ಗಂಟೆಯೂ ತಾವು ಪಡೆಯಬೇಕು. ಇದು ಪ್ರಮುಖವಾದ ಅಂಶವಿದೆ. ಅದರ ಜೊತೆಗೆ ದೊಡ್ಡ ಮಟ್ಟದ ಕಾಯಿಲೆಗಳಿಗೆ 40-50 ಲಕ್ಷ ವೆಚ್ಚವನ್ನು ಮಾಡಬೇಕಾದ್ರೆ ನಿಮ್ಮಲ್ಲಿ ಹಣ ಏನಿರೋದಿಲ್ಲ. ಸರ್ಕಾರವೇ ಇವತ್ತು 10 ಕಾಯಿಲೆಗಳಿದ್ದಾಗ ಸಂಪೂರ್ಣ ಹಣವನ್ನು ವೆಚ್ಚ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ನಾವು ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ಅಳವಡಿಸಿದ್ದೇವೆ. ಮತ್ತು ನಮ್ಮ ರೈತರಿಗೆ ಸಾಲಗಾರರಾಗದೇ ಇರತಕ್ಕಂಥ ರೀತಿಯಲ್ಲಿ ಹೆಗ್ಡೆ ಗ್ರಾಮಕ್ಕೆ ಬಂದಿರೋದು ನಮ್ಮೆಲ್ಲರ ಭಾಗ್ಯ, ನಮ್ಮೆಲ್ಲರ ಭಾಗ್ಯ. ಈ ಪಂಚರತ್ನ ಕಾರ್ಯಕ್ರಮ ಮುಖಾಂತರ ಇಡೀ ರಾಜ್ಯ ಸುತ್ತಾಡ್ತಾ ಇದ್ದಾರೆ. ಎಲ್ಲರೂ ಹೇಳ್ತಿದ್ರು JDS ಅಂದ್ರೆ ಮೈಸೂರು ಭಾಗ, ಹಳೆ ಮೈಸೂರು ಭಾಗ, ಕೋಲಾರ ಭಾಗ, ತುಮಕೂರು ಹೀಗೆ ಅಂತ ಹೇಳ್ತಿದ್ರು. ಅದೆಂತ ಸ್ವಾಗತ ನಮ್ಮ ಕುಮಾರಣ್ಣಗೆ ಸಿಕ್ಕಿತ್ತು. ನಮ್ಮ JDS ಪಕ್ಷ ಕೇವಲ ಒಂದು ಆ ಕಡೆ ಮಂಡ್ಯ ಮೈಸೂರು ಅನ್ನೋರು ಉತ್ತರ ಕರ್ನಾಟಕಕ್ಕೆ ಹೋದಾಗ ನಮ್ಮ ಕುಮಾರಣ್ಣಗೆ ಸಿಕ್ಕಿದ ಬೆಂಬಲಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಬೇಕು. ಅದೆಲ್ಲ ಬಿಡ್ರಿ, ಉತ್ತರ ಕರ್ನಾಟಕದಲ್ಲಿ ಏನ್ ಬೆಂಬಲ ಕೊಡಬೇಕು ಕೊಟ್ಟರು ಅಲ್ಲಿ ಜನ. ಯಾಕೆ ಕೊಟ್ಟರು ಅಂದ್ರೆ ಆ ಭಾಗದಲ್ಲಿ ಏನಾದ್ರೂ ನೀರಾವರಿ ಮಾಡಿದಾರ ಅಂದ್ರೆ ಅದು ಸನ್ಮಾನ್ಯ ದೇವೇಗೌಡರು. ಅದಕ್ಕಾಗಿ ನಮ್ಮ ಕುಮಾರಣ್ಣಕ್ಕೆ ಅಲ್ಲಿ ಬೆಂಬಲ ಕೊಟ್ಟರು. ಅದ್ರ ಜೊತೆಯಲ್ಲಿ ರೈತರ ಸಾಲ ಮನ್ನಾ ಮಾಡಿದವ್ರು ಯಾರು ಅಂದ್ರೆ ಕುಮಾರಣ್ಣವರು. ಅದ್ರ ಜೊತೆಯಲ್ಲಿ ಋಣಮುಕ್ತ ಕಾಯ್ದೆನೂ ತಂದಿದ್ರು ಈ ಸರ್ಕಾರ. ಅದನ್ನ ಇಟ್ಕೊಳಕ್ ಆಗ್ಲಿಲ್ಲ ಅವ್ರ ಕೈಲಿ. ಯಾರ್ಯಾರು ಚಕ್ರ ಬಡ್ಡಿ ಹಾಕಿದ್ರು ಅವ್ರಿಗೆಲ್ಲ ಸುಸ್ತಾಗೋಗಿತ್ತು. ಬಡವರಿಗೆ ಚಕ್ರ ಬಡ್ಡಿ ಮುಖಾಂತರ ಮನೆಯೇ ತೆಗೆಯುವಂತ ಸಂದರ್ಭ ಇರುವಂತದ್ದು ಋಣಮುಕ್ತ ಕಾಯ್ದೆಯಿಂದ ಅವ್ರನ್ನ ಮುಕ್ತಗೊಳಿಸೋಕೆ ಪ್ರಯತ್ನ ಮಾಡಿದ್ರು. ಅಲ್ಲಿ ಸರ್ಕಾರ ಅದನ್ನ ಉಳಿಸ್ಲಿಲ್ಲ. ಹೀಗೆ ಹತ್ತಾರು ಕಾರ್ಯಕ್ರಮದ ಮುಖಾಂತರ ಜನಸಾಮಾನ್ಯರ ಮುಖ್ಯಮಂತ್ರಿ ಈ ಪ್ರದೇಶದಲ್ಲಿ ಯಾರು ಆಗಿದ್ರೆ ಅದು ಕುಮಾರಣ್ಣ ಅಂತ ಇಡೀ ರಾಜ್ಯ ಹೇಳುವಂತ ರೀತಿಯಲ್ಲಿ ಕುಮಾರಣ್ಣ ಇದ್ದಾರೆ. ಕುಮಾರಣ್ಣ ಹೋದರೆಲ್ಲ ಜನಸ್ತಾವ ಇದೆ, ಎಲ್ಲ ಕಡೆ ಅಲ್ಲಷ್ಟೇ ಇದೆ ಅನ್ನೋರು ಬೇಡ. ಇವತ್ತು ಕುಂಟಾಕ್ ಬಂದು ನೋಡ್ಬೇಕು ಅವ್ರು ಯಾರು ಹೇಳಿದ್ದಾರೆ. ಇವತ್ತು ಕುಂಟಾಕ್ ಬಂದು ನೋಡ್ಬೇಕು JDS ಗೆ ಏನು ಜನಸ್ತಾವ ಇದೆ, ಕುಮಾರಣ್ಣಗೆ ಏನ್ ಬೆಂಬಲ ಇದೆ ಅಂತ ಇವತ್ತು ಕುಂಟಾಕ್ ನೋಡ್ಬೇಕು ಅಂತ ನಾನು ಹೇಳ್ತೀನಿ. ಕುಂಟಾಕ್ ಬಂದು ನೋಡ್ಬೇಕು ಅಂತ. ಈಗಾಗ್ಲೇ ಇನ್ನೂ 7-8 ಕಡೆ ಕಾರ್ಯಕ್ರಮಕ್ಕೆ ಹೋಗೋದಿದೆ. ನಿಮ್ಮೆಲ್ಲರ ಆಶೀರ್ವಾದ ಯಾವಾಗೂ ನಮ್ಮ JDS ಮೇಲೆ ನನ್ನ ಮೇಲೆ ಇರ್ಲಿ. ನಾನು ಸದಾ ನಿನ್ ಜೊತೆಗೆ ಕಳೆದ 15-20 ವರ್ಷದಿಂದ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದವನು ಬಿಟ್ಟು ಅದು ಆ ಪಕ್ಷಕ್ಕೆ ಸೇರಿ ಅದ್ ನಂಬಿ ಅವ್ರು ನನ್ನ ಮನೆಗೆ ಬಂದು ಕರ್ಕೊಂಡು ಹೋದ್ರು. ಆದ್ರೆ ನನ್ನ ಬಲಿ ಪಶು ಮಾಡಿದ್ರು. ನನ್ನ ಜೊತೆಗೆ ಹೋರಾಟದಲ್ಲಿ ಇಲ್ಲಿದ್ದ ಯುವಕರು ಎಷ್ಟೋ ಯುವಕರು ಎಲ್ಲರ ಮೇಲೂ ಕೇಸ್ ಹಾಕಿಸ್ಕೊಂಡ್ರು. ನಾನ್ ಜೈಲ್ ಸುದ ಹೋಗ್ಬೇಕಾಯ್ತು ಇವ್ರು ಮಾಡಿದಂತ ಅನ್ಯಾಯಕ್ಕೆ. ಇವತ್ತು ನನ್ನ ನಂಬಿ ಬೆಂದಿ ಮನೇಲಿದ್ದಾಗ ನನ್ಗಾದ ಅನ್ಯಾಯ ಇವ ಬೇರೆ ಬೇರೆ ರೀತಿಯಿಂದ ಗುರುತಿಸಿ ಕುಮಾರಣ್ಣಗೆ ಯಾರೋ ಹೇಳಿದಾಗ ನನಗ್ ಮನೆ ಕರೆದಿ ನಿನ್ನಂತವ್ರು ಮನೇಲಿ ಕುಳಬಾರ್ದು ಬಾ ನನ್ನ ಜೊತೆಗೆ ನಾನು ನಿನ್ ನ್ಯಾಯ ಕೊಡಿಸ್ತೀನಿ ಅಂತ ಹುರಿದುಂಬಿಸಿದವರು ನಮ್ಮ ಕುಮಾರಣ್ಣವರು. ಅದಕ್ಕೆ ಇವತ್ತೆ ಉತ್ತರ ಕೊಡಕ್ಕೆ ಇಲ್ಲಿ ಕುಮಾರಣ್ಣವ್ರು ಬಂದಿದ್ದಾರೆ. ಪಂಚರತ್ನ ಯಾತ್ರೆ ಮುಖಾಂತರ ನಿಮ್ಮನ್ನೆಲ್ಲ ಮಾತಾಡಿಸಿ ಈ ಸರ್ಕಾರ ಜನಪರವಾಗಿರ್ಬೇಕು ಅಂದ್ರೆ ಕುಮಾರಣ್ಣನ ಸರ್ಕಾರ ಬರಬೇಕು. ಮತ್ತೆ ಕುಮಾರಣ್ಣನ ಸರ್ಕಾರ ಬರಬೇಕು ಅಂದ್ರೆ ನೀವೆಲ್ಲರೂ ನನ್ಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳೋದಕ್ಕೆ ಕುಮಾರಣ್ಣ ಬಂದಿದ್ದಾರೆ. ಹಾಗಾಗಿ ನಾ ಹೆಚ್ಚೇನು ಮಾತಾಡೋದಿಲ್ಲ. ನನ್ನ ಮಾತು ಯಾವಾಗಲೂ ಕೇಳ್ತೀರಿ. ದಿನವಿಡೀ ಇಲ್ಲೆಲ್ಲ ಬಂದಾಗ ನೀವು ನನ್ನ ಮಾತು ಕೇಳ್ತಾ ಇರ್ತೀನಿ. ನಾನು ವಾರದಲ್ಲಿ ಒಂದ್ಸರಿ ಆದ್ರೂ ಈ ಭಾಗಕ್ಕೆಲ್ಲರೂ ಒಂದ್ ಕಡೆ ಬಂದೇ ಇರ್ತೀನಿ. ಒಂದಂತೂ ನಾನು ಮಾತಾಡ್ಬೇಕಾದ್ರೆ ಯಾವಾಗಲೂ ಹೇಳ್ತೀನಿ, ಕಾರ್ಯಕ್ರಮದಲ್ಲಿ ಇದ್ದಾಗ ನಾನು ಶಾಸಕನಾದ್ರೆ 2 ಭದ್ರತೆ ಕೊಡ್ತೀನಿ ಅಂತ. ಒಂದು ಯುವಕರಿಗೆ ಪ್ರತಿ ವರ್ಷ ಉದ್ಯೋಗ ಮಾಡಿಕೊಡ್ತೀನಿ, ಮತ್ತು ಆರೋಗ್ಯ ಭದ್ರತೆ ಕೊಡ್ತೀನಿ ಅಂತ. ನಾನು ಯಾಕೆ ಮಾತು ಹೇಳ್ತೀನಿ ಗೊತ್ತಾ, ನಮ್ ಜೊತೆ ಕುಮಾರಣ್ಣ ಇರ್ತಾರೆ ಅನ್ನೋ ವಿಶ್ವಾಸದಿಂದ ಅದನ್ನ ಹೇಳ್ತಾ ಇದ್ದೀನಿ.
ಕುಮಾರಣ್ಣನ ಪಂಚರತ್ನ ಬಂದ್ರೆ ನನ್ನ ಮಾತಿಗೆ ಬೆಲೆ ಸಿಕ್ಕೇ ಸಿಗ್ತದೆ. ಹಾಗಂತ ನಾನು ಇಷ್ಟು ವರ್ಷದಿಗೆ ಉದ್ಯೋಗ ಮೇಳ, ಆರೋಗ್ಯ ಮೇಳ ಇವೆಲ್ಲ ನೂರಾರು ಕಾರ್ಯಕ್ರಮ ಮಾಡಿ ನಿಮ್ ಜೊತೆಗಿದ್ದೀನಿ. ಮೆರವಣಿಗೆ ಬಂದಾಗ ನಿಮ್ ಜೊತೆಗಿದ್ದು ಎಲ್ಲರಿಗೂ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ನೀವು ನನಗೆ ಆಶೀರ್ವಾದ ಕೊಡ್ತೀರಿ ಅಂತ ನಂಬಿ ನನಗೆ ಬಂದಂತ ಎಲ್ಲರಿಗೂ ಎರಡನೇ ದಿನದ ಮೊದಲೇ ಕಾರ್ಯಕ್ರಮ ಇಟ್ಟರು. ನೀವು ಇಷ್ಟೊಂದು ಜನಸಂಖ್ಯೆ ಬಂದು ನಮ್ಮನ್ನ ಆಶೀರ್ವಾದ ಮಾಡೋದಕ್ಕೆ ಮಾಡ್ತಾ ಬಂದಿದ್ದೀರಿ. ನಿಮ್ಗೆಲ್ಲ ಧನ್ಯವಾದ ಹೇಳ್ತಾ ನಾನು ನೇರವಾಗಿ ಕುಮಾರಣ್ಣ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದು ತಮ್ಮೆಲ್ಲರನ್ನು ಒಪ್ಪಿಸಿ ಸೂರ್ಯನಾಯ್ಕರು 30 ಸಿಬ್ಬಂದಿ ವರ್ಗದವರನ್ನ ನೇಮಕ ಮಾಡುವ ಮುಖಾಂತರ ಹಳ್ಳಿಗಳಲ್ಲೇ ಇವತ್ತು ಯಾವುದೇ ರೀತಿಯ ಕಾಯಿಲೆಗಳಿಗೂ ಉತ್ತಮವಾದ ಒಂದು ಆರೋಗ್ಯ ಸೇವೆಯನ್ನು ದಿನಕ್ಕೆ 24 ಗಂಟೆಗೂ ತಾವು ಪಡೆಯಬೇಕು. ಇದು ಪ್ರಮುಖವಾದ ಅಂಶವಿದೆ. ಅದರ ಜೊತೆಗೆ ದೊಡ್ಡ ಮಟ್ಟದ ಕಾಯಿಲೆಗಳಿಗೆ 40-50 ಲಕ್ಷ ವೆಚ್ಚವನ್ನು ಮಾಡಬೇಕಾದ್ರೆ ನಿಮ್ಮಲ್ಲಿ ಹಣ ಏನಿರೋದಿಲ್ಲ. ಸರ್ಕಾರವೇ ಇವತ್ತು ಅಂಥ ಕಾಯಿಲೆಗಳಿದ್ದಾಗ ಸಂಪೂರ್ಣ ಹಣವನ್ನು ವೆಚ್ಚ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ನಾವು ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ಅಳವಡಿಸಿದ್ದೇವೆ. ಮತ್ತು ನಮ್ಮ ರೈತರಿಗೆ ಸಾಲಗಾರರಾಗದೇ ಇರತಕ್ಕಂಥ ರೀತಿಯಲ್ಲಿ ಅರಣ್ಯ ಇಲಾಖೆ ಮತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳೇನಿದೆ ಅದೆಲ್ಲವನ್ನು ಸರಿಪಡಿಸಿ ಸಾಲಗಾರರಾಗದೇ ಇರತಕ್ಕಂಥದ್ದಕ್ಕೆ ಪ್ರತಿ ಮಳೆಗಾಲದಲ್ಲಿ ಬೇಸಾಯವನ್ನು ಮಾಡಲಿಕ್ಕೆ ಸರ್ಕಾರದಿಂದಲೇ 10,000 ರೂಪಾಯಿಗಳನ್ನು ಎಕರೆಗೆ ರೈತರಿಗೆ ಇವತ್ತು ಉಚಿತವಾಗಿ ಕೊಡ್ತಕ್ಕಂಥ ಭತ್ತ ನಮ್ಮ ಎರಡು ಬಿತ್ತನೆ ಬೀಜ ಮತ್ತು ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ಇವತ್ತು ಸಂಪೂರ್ಣ ಹಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತರ್ತಾ ಇದೆ. ಎಕರೆಗೆ 10,000 ರೂಪಾಯಿ, 10 ಎಕರೆಗೆ 1 ಲಕ್ಷ ರೂಪಾಯಿ. ಮತ್ತು ಎಲ್ಲಿ ತರಕಾರಿ ಹಣ್ಣುಗಳು ಬೆಳೀತಾರೆ ಅಂಥ ಭಾಗದಲ್ಲಿ ಪೋಷಣೆಗಳನ್ನು ನಿರ್ಮಾಣ ಮಾಡೋದು, ಮತ್ತು ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ಇಲ್ಲಿ ಗೋಡನ್ಗಳ ಅವಶ್ಯಕತೆ ಇದೆ, ಗೋಡನ್ಗಳನ್ನು ನಿರ್ಮಾಣ ಮಾಡಿ ರೈತರು ಬೆಳೆಯತಕ್ಕಂಥ ಪ್ರತಿಯೊಂದು ಬೆಳೆಗೆ ಸರಿಯಾದ ರೀತಿಯ ಒಂದು ಬೆಲೆ ದೊರಕತಕ್ಕಂಥ ಒಂದು ಶಾಶ್ವತವಾದ ಕಾರ್ಯಕ್ರಮ ಹೀಗೆ. ಮತ್ತು ನಮ್ಮ ಉದ್ಯೋಗದ ಬಗ್ಗೆ ಏನು ನಮ್ಮ ಸೂರಜವರು ಹೇಳ್ತಾ ಇದೆ, ಇವತ್ತು ಪ್ರತಿ ಕುಟುಂಬದ ನಮ್ಮ ಯುವಕರು ಮತ್ತು ಸಹೋದರಿಯರಿಗೆ ಸ್ವಾವಲಂಬಿಗಳಾಗಿ ಬರತಕ್ಕಂಥ ಉದ್ಯೋಗಕ್ಕೆ ಸರ್ಕಾರದ ವತಿಯಿಂದ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಾ ಇದ್ದೇವೆ. ಯಾರಿಗೆ ಮಕ್ಕಳಿಂದ ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಸಹ 5 ವರ್ಷದಲ್ಲಿ ಸಂಪೂರ್ಣ ಕೊಡ್ತೇವೆ. ಹೀಗೆ ಈ ಒಂದು 5 ಪಂಚರತ್ನ ಕಾರ್ಯಕ್ರಮಗಳ ಜೊತೆಯಲ್ಲಿ 65 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಈ ನಾಡಿನ ಪ್ರತಿ ಕುಟುಂಬದ ತಂದೆ ತಾಯಿಂದರು ಅವರ ಕೊನೆಗಾಲದಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆಗಳಿಗೆ ಒಳಗಾಗದೆ ನೆಮ್ಮದಿಯಿಂದ ಬದುಕತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಅವರು ಬದುಕಿರೋವರಿಗೆ 5,000 ರೂಪಾಯಿಗಳನ್ನು ಈಗಿನ 1,200 ರೂಪಾಯಿ ಇದೆ ಅದನ್ನು 5,000 ರೂಪಾಯಿಗೆ ಇವತ್ತು ಏರಿಕೆ ಮಾಡ್ತಕ್ಕಂಥದ್ದು. ಮತ್ತು ವಿಧವಾ ತಾಯಿಯಂದರು ಮತ್ತು ಮದುವೆಯಾಗದೇ ಇರ್ತಕ್ಕಂಥ ಸಹೋದರಿಯರಿಗೆ ಈಗಿರ್ತಕ್ಕಂಥ 800 ರೂಪಾಯಿಯನ್ನು ಇವತ್ತು 2,500 ರೂಪಾಯಿಗೆ ಏರಿಕೆ ಮಾಡಬೇಕು ಅನ್ನೋದು ಮತ್ತೊಂದು ಪ್ರಮುಖವಾದಂಥ ಕಾರ್ಯಕ್ರಮ. ಮತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಸಾಲವನ್ನು ಏನು ಮಾಡಿದ್ದೀರಿ, ಆ ಸಾಲವನ್ನು ಒಂದು ಬಾರಿ ಸರ್ಕಾರ ರಚನೆಯಾದ 24 ಗಂಟೆಯಲ್ಲಿ ಸಂಪೂರ್ಣ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾದ ಕಾರ್ಯಕ್ರಮ ಇಟ್ಟಿದೆ. ಹೀಗೆ ಈ ರಾಜ್ಯದಲ್ಲಿ ಒಂದು ಹೊಸ ಬದಲಾವಣೆಯನ್ನು ಇವತ್ತು ನಾಡಿನ ಪ್ರತಿ ಕುಟುಂಬಗಳಲ್ಲಿ ಕನಿಷ್ಠ ನಿಮ್ಮ ದುಡಿಮೆ 15-20,000 ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಅಂಗಡಿಗಳನ್ನು ಇಟ್ಟು ಜೀವನ ಮಾಡೋರಿರ್ಬೋದು, ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಕ್ಕಂಥವ್ರಿರ್ಬೋದು, ಇವತ್ತು ಬೀದಿ ಬದಿಯ ವ್ಯಾಪಾರಿಗಳಿರ್ಬೋದು, ಇವರೆಲ್ಲರ ಒಂದು ನೆಮ್ಮದಿಯ ಬದುಕನ್ನು ಇವತ್ತು ತರ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದಿಂದ ಹಲವಾರು ರೀತಿಯ ಆರ್ಥಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ಇದಕ್ಕೆ ಸುಮಾರು 2.5 ಲಕ್ಷ ಕೋಟಿ ರೂಪಾಯಿಗಳ ಒಂದು ಸರ್ಕಾರದ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ರೂಪುರೇಷೆಗಳನ್ನು ಸಿದ್ಧ ಮಾಡಿದ್ದಾರೆ. ಅದೆಲ್ಲದರ ಮಾಹಿತಿಗಳನ್ನು ಮುಂದಿನ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ಮನೆ ಮನೆಗೆ ಒಂದು ಕರಪತ್ರಗಳ ಮುಖಾಂತರ ಎಲ್ಲ ಮಾಹಿತಿಗಳನ್ನು ಸೂರಜ್ ನಾಯಕ್ ಅವರು ತಲುಪಿಸ್ತಾರೆ. ಯಾಕೆಂದರೆ ನಾನು ಇದನ್ನೆಲ್ಲವನ್ನು ನಾವು ನಿಮ್ಮ ಮುಂದೆ ವಿವರಣೆಯನ್ನು ಕೊಡಬೇಕು ಅಂದರೆ ಕನಿಷ್ಠ 1-1.5 ಗಂಟೆಗಳ ಕಾಲ ಈ ವಿಷಯವನ್ನು ಚರ್ಚೆ ಮಾಡಬೇಕು. ಇವತ್ತು BJP ಸರ್ಕಾರ ಯಾವ ರೀತಿ ನಡೀತಾ ಇದೆ, ಕಾಂಗ್ರೆಸ್ನವರ ನಡವಳಿಕೆ ಏನಿದೆ, ಇದೆಲ್ಲವನ್ನು ತಾವು ನೋಡಿದ್ದೇವೆ.
ನಾನು ಎರಡು ಬಾರಿ ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ನಾನು ಸಂಪೂರ್ಣ ಬಹುಮತದ ಸರ್ಕಾರ ಅಲ್ಲ ಬೇರೆ ಪಕ್ಷಗಳ ಜೊತೆ ಸೇರಿ ಸರ್ಕಾರವನ್ನು ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಬಡವರ ಪರವಾಗಿ ಕಾರ್ಯಕ್ರಮ ರೂಪಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಐದು ವರ್ಷದ ಸರ್ಕಾರವನ್ನು ಒಂದು ಅವಧಿಗೆ ನಮ್ಮ ಒಂದು ಪಕ್ಷಕ್ಕೆ ತಾವು ನೀಡಿದರೆ ನಮ್ಮ ಕುಟುಂಬಗಳ ಮುಂದಿನ ಮಕ್ಕಳ ಭವಿಷ್ಯ ನಮ್ಮ ಒಂದು ಬಡತನದ ಒಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಕಾರ್ಯಕ್ರಮಗಳನ್ನು ಈ ರಾಜ್ಯದ ಜಾರಿಗೆ ತರೋದಕ್ಕೆ ತಮ್ಮ ಆಶೀರ್ವಾದವನ್ನು ನಿಮ್ಗೆ ಕೇಳಕ್ಕೆ ಬಂದಿದ್ದೇನೆ ನನ್ನ ಮೇಲೆ ವಿಶ್ವಾಸ ಇದೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ನೀವು ಕೃತ್ಯ ಮಾಡ್ತಕ್ಕಂಥ ಹಲವಾರು ಕುಟುಂಬದ ನಮ್ಮ ತಾಯಂದರು ಮೀನುಗಾರಿಕೆಯನ್ನು ಈ ಭಾಗದಲ್ಲಿ ಮಾಡ್ತೀರಿ ಹೆಚ್ಚಿನ ರೈತರು ಹಲವಾರು ಭಾಗಗಳು ಇವತ್ತು ಅವರ ಪರಿಸ್ಥಿತಿ ಏನನ್ನು ಅರ್ಥ ಮಾಡ್ಕೊಂಡಿದ್ದೇನೆ ಅವರೆಲ್ಲರ ಬದುಕಿಗೆ ಒಂದು ಶಾಶ್ವತವಾದಂಥ ನೆಲೆಯನ್ನು ತರಬೇಕು ಅನ್ನೋದು ನಾನು ಕಾರ್ಯಕ್ರಮವನ್ನು ಹಾಕಿದ್ದೇನೆ ದಯವಿಟ್ಟು ತಮ್ಮ ಆಶೀರ್ವಾದ ಇವತ್ತು ಸೂರಜ್ ನಾಯಕ್ ಅವರಿಗೆ ತಾವು ಒಂದು ಬಾರಿ ಅವಕಾಶ ಕೊಡಿ ನನ್ನ ಕಾರ್ಯಕ್ರಮ ಏನಾದರೂ ನಾನು ಏನು ಹೇಳ್ತಾ ಇದ್ದೇನೆ ಈ ಐದು ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ನಿಮ್ಮ ಕುಟುಂಬ ನೆಮ್ಮದಿಯಿಂದ ಬದುಕತಕ್ಕಂಥ ಒಂದು ವಾತಾವರಣ ತರದೇ ಇದ್ದರೆ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ವಿಸರ್ಜನೆ ಮಾಡ್ತೀನಿ ತರದೇ ಇದೆ ಇದಕ್ಕೆ ನಮಗೆ ನಂಬಿಕೆ ಇದೆ ನಿಮ್ಮ ಬದುಕನ್ನು ಸರಿಪಡಿಸ್ಕೊಡ್ತೀವಿ ಅಂತಕ್ಕಂಥದ್ದು ಅದರಿಂದ ಐದು ವರ್ಷದ ಸಂಪೂರ್ಣ ಬಹುಮತದ ಸರ್ಕಾರವನ್ನು ಕೊಡಿ ಅನ್ನೋದನ್ನು ಇಡೀ ರಾಜ್ಯದಲ್ಲಿ ಪ್ರವಾಸದಲ್ಲಿ ಏನು ಮನವಿ ಮಾಡ್ತಾ ಇದ್ದೇನೆ ಅದಕ್ಕೆ ಎಲ್ಲ ಭಾಗದಲ್ಲೂ ಜನತೆ ಸ್ಪಂದನೆ ನನಗೆ ನೇರವಾಗಿ ಹೇಳ್ತಾರೆ ಇಲ್ಲಪ್ಪ ಈ ಬಾರಿ ನಿಮಗೆ ಮತ ಕೊಡ್ತೇವೆ ರೈತರ ಸಾಲ ಮನ್ನಾ ಮಾಡಲಿಕ್ಕೆ 25,000 ಕೋಟಿ ರೂಪಾಯಿಗಳನ್ನು ಕೇವಲ 16 ತಿಂಗಳಲ್ಲಿ ಹೊಂದಿಸಿ ಕೊಟ್ಟಿದ್ದೀಯಾ ನಿನ್ನ ಋಣ ತೀರಿಸಬೇಕು ನಿನ್ನ ಒಂದು ಸರ್ಕಾರವನ್ನು ತಂದುಕೊಡ್ತೀವಿ ಅಂತಕ್ಕಂಥದ್ದು ಜನತೆ ನಮ್ಮ ಹಳ್ಳಿಗಳಲ್ಲಿ ಹೇಳ್ತಕ್ಕಂಥದ್ದೇನು ಕೇಳಿದ್ದೇನೆ ತಮ್ಮಗಳ ಆಶೀರ್ವಾದ ಈ ಬಾರಿ ಸೂರಜ್ ನಾಯಕ್ ಅವರಿಗೆ ನೀಡೋದ್ರ ಮುಖಾಂತರ ಒಂದು ಸ್ಪಷ್ಟ ಬಹುಮತದ ಒಂದು ಸರ್ಕಾರವನ್ನು ತರಲಿಕ್ಕೆ ತಾವು ಆಶೀರ್ವದಿಸಿ ಅಂತಕ್ಕಂಥ ಮನವಿ ಮಾಡಿ ತಮಗೆ ಒಂದು ಸೇರಿ ಮಾತು ಕೊಡುತ್ತೇನೆ ಜೈ ಜಯ ಸಂದರ್ಭದಲ್ಲಿ ನಮ್ಮ ಪಂಚಾಯತ್ ಅಧ್ಯಕ್ಷ ಚಂದ್ರಕಲಾ ಪಾಟೀಲ್ ಭಾಗವಹಿಸಿದ್ದಾರೆ ಅವ್ರ ಜೊತೆಗೆ ಅವರಿಗೆ ಶಕ್ತಿ ತುಂಬೋದಕ್ಕೆ ಅವ್ರ ಜೊತೆ ನಮ್ಮ ಜೊತೆಗೆ ಗೀತಾ ಮುಕ್ರಿ ಮಾಜಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರ ಮತ್ತೆ ಅವರ ತಂಗಿ ಮತ್ತೆ ಅವ್ರ ಜೊತೆಗೆ ಅವ್ರ ತಂಗಿ ಅವರು ಪಂಚಾಯತ್ ಮೆಂಬರ್ ಅಕ್ಕ ಲಕ್ಷ್ಮೀ ಮುಕ್ರಿ ಇವರಿಬ್ರು ಮಹಿಳಾ ಮುಖಂಡರು ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಕುಮಾರಣ್ಣ ಸೇರ್ಪಡೆಗೊಳಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಹಳ್ಳಿಗಳಲ್ಲೇ ಇವತ್ತು ಯಾವುದೇ ರೀತಿಯ ಕಾಯಿಲೆಗಳಿಗೂ ಉತ್ತಮವಾದ ಒಂದು ಆರೋಗ್ಯ ಸೇವೆಯನ್ನು ದಿನಕ್ಕೆ 24 ಗಂಟೆಗೂ ತಾವು ಪಡಿಬೇಕು ಇದು ಪ್ರಮುಖವಾದ ಅಂಶವಿದೆ ಅದರ ಜೊತೆಗೆ ದೊಡ್ಡ ಮಟ್ಟದ ಕಾಯಿಲೆಗಳಿಗೆ 40-50 ಲಕ್ಷ ವೆಚ್ಚವನ್ನು ಮಾಡಬೇಕಾದ್ರೆ ನಿಮ್ಮಲ್ಲಿ ಹಣ ಏನಿರೋದಿಲ್ಲ ಸರ್ಕಾರವೇ ಇವತ್ತು ಅಂಥ ಕಾಯಿಲೆಗಳಿದ್ದಾಗ ಸಂಪೂರ್ಣ ಹಣವನ್ನು ವೆಚ್ಚ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ನಾವು ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ಅಳವಡಿಸಿದ್ದೇವೆ ಮತ್ತು ನಮ್ಮ ರೈತರಿಗೆ ಸಾಲಗಾರರಾಗದೇ ಇರತಕ್ಕಂಥ ರೀತಿಯಲ್ಲಿ ಅರಣ್ಯ ಇಲಾಖೆ ಮತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳೇನಿದೆ ಅದೆಲ್ಲವನ್ನು ಸರಿಪಡಿಸಿ ಸಾಲಗಾರರಾಗದೇ ಇರತಕ್ಕಂಥದ್ದಕ್ಕೆ ಪ್ರತಿ ಮಳೆಗಾಲದಲ್ಲಿ ಬೇಸಾಯವನ್ನು ಮಾಡಲಿಕ್ಕೆ ಸರ್ಕಾರದಿಂದಲೇ 10,000 ರೂಪಾಯಿಗಳನ್ನು ಎಕರೆಗೆ ರೈತರಿಗೆ ಇವತ್ತು ಉಚಿತವಾಗಿ ಕೊಡ್ತಕ್ಕಂಥ ಭತ್ತ ನಮ್ಮ ಎರಡು ಬಿತ್ತನೆ ಬೀಜ ಮತ್ತು ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ಇವತ್ತು ಸಂಪೂರ್ಣ ಹಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತರ್ತಾ ಇದೆ ಎಕರೆಗೆ 10,000 ರೂಪಾಯಿ 10 ಎಕರೆಗೆ 1 ಲಕ್ಷ ರೂಪಾಯಿ ಮತ್ತು ಎಲ್ಲಿ ತರಕಾರಿ ಹಣ್ಣುಗಳ ಕೊಟ್ಟಿದ್ದಾರೆ ಅಂಥ ಭಾಗದಲ್ಲಿ ಮತ್ತು ಪೋಷಣೆಗಳನ್ನು ನಿರ್ಮಾಣ ಮಾಡೋದು ಪ್ರತಿ ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ
ಇಲ್ಲಿ ಗೋಡನ್ ಗಳ ಅವಶ್ಯಕತೆ ಇದೆ ಗೋಡನ್ ಗಳನ್ನು ನಿರ್ಮಾಣ ಮಾಡಿ ರೈತರು ಬೆಳೆಯತಕ್ಕಂತ ಪ್ರತಿಯೊಂದು ಬೆಳೆಗೆ ಸರಿಯಾದ ರೀತಿಯ ಒಂದು ಬೆಲೆ ದೊರಕತಕ್ಕಂತ ಒಂದು ಶಾಶ್ವತವಾದ ಕಾರ್ಯಕ್ರಮ ಹೀಗೆ ಮತ್ತು ನಮ್ಮ ಯುವ ಉದ್ಯೋಗದ ಬಗ್ಗೆ ಏನು ನಮ್ಮ ಸೂರಜ್ ಅವರು ಹೇಳ್ತಾ ಇದೆ ಇವತ್ತು ಪ್ರತಿ ಕುಟುಂಬದ ನಮ್ಮ ಯುವಕರು ಮತ್ತು ಸಹೋದರಿಯರಿಗೆ ಸ್ವಾವಲಂಬಿಗಳಾಗಿ ಬರತಕ್ಕಂತ ಉದ್ಯೋಗಕ್ಕೆ ಸರ್ಕಾರದ ವತಿಯಿಂದ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಾ ಇದ್ದೇವೆ ಯಾರಿಗೆ ಮಕ್ಕಳಿಂದ ಮನೆಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು ಸಹ 5 ವರ್ಷದಲ್ಲಿ ಸಂಪೂರ್ಣ ಕೊಡ್ತೇವೆ ಹೀಗೆ ಈ ಒಂದು 5 ಪಂಚರತ್ನ ಕಾರ್ಯಕ್ರಮಗಳ ಜೊತೆಯಲ್ಲಿ 65 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಈ ನಾಡಿನ ಪ್ರತಿ ಕುಟುಂಬದ ತಂದೆ ತಾಯಿಂದರು ಅವರ ಕೊನೆಗಾಲದಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆಗಳಿಗೆ ಒಳಗಾಗದೆ ನೆಮ್ಮದಿಯಿಂದ ಬದುಕತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಅವರು ಬದುಕಿರೋವರಿಗೆ 5000 ರೂಪಾಯಿಗಳನ್ನು ಈಗಿನ 1200 ರೂಪಾಯಿ ಇದ್ದರೆ ಅದನ್ನು 5000 ರೂಪಾಯಿಗೆ ಇವತ್ತು ಏರಿಕೆ ಮಾಡ್ತಕ್ಕಂಥದ್ದು ಮತ್ತು ವಿಧವಾ ತಾಯಿಯಂದರು ಮತ್ತು ಮದುವೆ ಆಗದೇ ಇರ್ತಕ್ಕಂಥ ಸಹೋದರಿಯರಿಗೆ ಈಗಿರ್ತಕ್ಕಂಥ 800 ರೂಪಾಯಿಯನ್ನು ಇವತ್ತು 2500 ರೂಪಾಯಿಗೆ ಏರಿಕೆ ಮಾಡಬೇಕು ಅನ್ನೋದು ಮತ್ತೊಂದು ಪ್ರಮುಖವಾದಂಥ ಕಾರ್ಯಕ್ರಮ ಮತ್ತು ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳು ಸಾಲವನ್ನು ಏನು ಮಾಡಿದ್ದೀರಿ ಆ ಸಾಲವನ್ನು ಒಂದು ಬಾರಿ ಸರ್ಕಾರ ರಚನೆಯಾದ 24 ಗಂಟೆಯಲ್ಲಿ ಸಂಪೂರ್ಣ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾದ ಕಾರ್ಯಕ್ರಮ ಇಟ್ಟಿದೆ ಹೀಗೆ ಈ ರಾಜ್ಯದಲ್ಲಿ ಒಂದು ಹೊಸ ಬದಲಾವಣೆಯನ್ನು ಇವತ್ತು ನಾಡಿನ ಪ್ರತಿ ಕುಟುಂಬಗಳಲ್ಲಿ ಕನಿಷ್ಠ ನಿಮ್ಮ ದುಡಿಮೆ 15-20 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಅಂಗಡಿಗಳನ್ನು ಇಟ್ಟು ಜೀವನ ಮಾಡೋರಿರ್ಬೋದು ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಕ್ಕಂಥವ್ರಿರ್ಬೋದು ಇವತ್ತು ಬೀದಿ ಬದಿಯ ವ್ಯಾಪಾರಿಗಳಿರ್ಬೋದು ಇವರೆಲ್ಲರ ಒಂದು ನೆಮ್ಮದಿಯ ಬದುಕನ್ನು ಇವತ್ತು ತರ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದಿಂದ ಹಲವಾರು ರೀತಿಯ ಆರ್ಥಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ ಇದಕ್ಕೆ ಸುಮಾರು 2.5 ಲಕ್ಷ ಕೋಟಿ ರೂಪಾಯಿಗಳ ಒಂದು ಸರ್ಕಾರದ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ರೂಪುರೇಷೆಗಳನ್ನು ಸಿದ್ಧ ಮಾಡಿದ್ದಾರೆ ಅದೆಲ್ಲದರ ಮಾಹಿತಿಗಳನ್ನು ಮುಂದಿನ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ಮನೆ ಮನೆಗೆ ಒಂದು ಕರಪತ್ರಗಳ ಮುಖಾಂತರ ಎಲ್ಲ ಮಾಹಿತಿಗಳನ್ನು ಸೂರತ್ ನಾಯಕ್ ಅವರು ತಲುಪಿಸ್ತಾರೆ ಯಾಕೆಂದರೆ ನಾನು ಇದನ್ನೆಲ್ಲವನ್ನು ನಾವು ನಿಮ್ಮ ಮುಂದೆ ವಿವರಣೆಯನ್ನು ಕೊಡಬೇಕು ಅಂದರೆ ಕನಿಷ್ಠ 1-1.5 ಗಂಟೆಗಳ ಕಾಲ ಈ ವಿಷಯವನ್ನು ಚರ್ಚೆ ಮಾಡಬೇಕು ಇವತ್ತು BJPಯ ಸರ್ಕಾರ ಯಾವ ರೀತಿ ನಡೀತಾ ಇದೆ ಕಾಂಗ್ರೆಸ್ನವರ ನಡವಳಿಕೆ ಏನಿದೆ ಇದೆಲ್ಲವನ್ನು ತಾವು ನೋಡಿದ್ದೇವೆ ನಾನು 2 ಬಾರಿ ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ನಾನು ಸಂಪೂರ್ಣ ಬಹುಮತದ ಸರ್ಕಾರ ಅಲ್ಲ ಬೇರೆ ಪಕ್ಷಗಳ ಜೊತೆ ಸೇರಿ ಸರ್ಕಾರವನ್ನು ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಬಡವರ ಪರವಾಗಿ ಕಾರ್ಯಕ್ರಮ ರೂಪಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ 5 ವರ್ಷದ ಸರ್ಕಾರವನ್ನು ಒಂದು ಅವಧಿಗೆ ನಮ್ಮ ಒಂದು ಪಕ್ಷಕ್ಕೆ ತಾವು ನೀಡಿದರೆ ನಮ್ಮ ಕುಟುಂಬಗಳ ಮುಂದಿನ ಮಕ್ಕಳ ಭವಿಷ್ಯ ತಮ್ಮ ಒಂದು ಬಡತನದ ಒಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಕಾರ್ಯಕ್ರಮಗಳನ್ನು ಈ ರಾಜ್ಯದ ಜಾರಿಗೆ ತರೋದಕ್ಕೆ ತಮ್ಮ ಆಶೀರ್ವಾದವನ್ನು ನಿಮ್ಗೆ ಕೇಳಕ್ಕೆ ಬಂದಿದ್ದೇನೆ ನನ್ನ ಮೇಲೆ ವಿಶ್ವಾಸ ಇದೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ನೀವು ವೃತ್ತಿ ಮಾಡ್ತಕ್ಕಂಥ ಹಲವಾರು ಕುಟುಂಬದ ನಮ್ಮ ತಾಯಂದರು ಮೀನುಗಾರಿಕೆಯನ್ನು ಈ ಭಾಗದಲ್ಲಿ ಮಾಡ್ತೀರಿ ಹೆಚ್ಚಿನ ರೈತರು ಹಲವಾರು ಭಾಗಗಳು 30 ಸಿಬ್ಬಂದಿವರ್ಗದವ್ರನ್ನ ನೇಮಕ ಮಾಡೋದ್ರ ಮುಖಾಂತರ ಹಳ್ಳಿಗಳಲ್ಲೇ ಇವತ್ತು ಯಾವುದೇ ರೀತಿಯ ಕಾಯಿಲೆಗಳಿಗೂ ಉತ್ತಮವಾದಂಥ ಒಂದು ಆರೋಗ್ಯ ಸೇವೆಯನ್ನು ದಿನಕ್ಕೆ 24 ಗಂಟೆಗಳು ತಾವು ಪಡೆಯಬೇಕು ಇದು ಪ್ರಮುಖವಾದಂಥ ಅಂಶವಿದೆ ಅದರ ಜೊತೆಗೆ ದೊಡ್ಡ ಮಟ್ಟದ ಕಾಯಿಲೆಗಳಿಗೆ 40-50 ಲಕ್ಷ ವೆಚ್ಚವನ್ನು ಮಾಡಬೇಕಾದ್ರೆ ನಿಮ್ಮಲ್ಲಿ ಹಣ ಏನಿರೋದಿಲ್ಲ ಸರ್ಕಾರವೇ ಇವತ್ತು ಅಂಥ ಕಾಯಿಲೆಗಳಿದ್ದಾಗ ಸಂಪೂರ್ಣ ಹಣವನ್ನು ವೆಚ್ಚ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ನಾವು ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ಅಳವಡಿಸಿದ್ದೇವೆ ಮತ್ತು ನಮ್ಮ ರೈತರಿಗೆ ಸಾಲಗಾರರಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಅರಣ್ಯ ಇಲಾಖೆ ಮತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳೇನಿದೆ ಅದೆಲ್ಲವನ್ನು ಸರಿಪಡಿಸಿ ಸಾಲಗಾರರಾಗದೇ ಇರ್ತಕ್ಕಂಥದ್ದಕ್ಕೆ ಪ್ರತಿ ಮಳೆಗಾಲದಲ್ಲಿ ಬೇಸಾಯವನ್ನು ಮಾಡಲಿಕ್ಕೆ ಸರ್ಕಾರದಿಂದಲೇ 10,000 ರೂಪಾಯಿಗಳನ್ನು ಎಕರೆಗೆ ರೈತರಿಗೆ ಇವತ್ತು ಉಚಿತವಾಗಿ ಕೊಡ್ತಕ್ಕಂಥ ಬೆತ್ತ ನಮ್ಮ ಏನು ಬಿತ್ತನೆ ಬೀಜ ಮತ್ತು ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ಇವತ್ತು ಸಂಪೂರ್ಣ ಹಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತರ್ತಾ ಇದೆ ಎಕರೆಗೆ 10,000 ರೂಪಾಯಿ 10 ಎಕರೆಗೆ 1 ಲಕ್ಷ ರೂಪಾಯಿ ಮತ್ತು ಎಲ್ಲಿ ತರಕಾರಿ ಹಣ್ಣುಗಳನ್ನು ಕಳೀತಾರೆ ಅಂಥ ಭಾಗದಲ್ಲಿ ಮತ್ತು ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಮಾಡೋದು ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ
ಇಲ್ಲಿ ಗೋಡನ್ ಗಳ ಅವಶ್ಯಕತೆ ಇದೆ. ಗೋಡನ್ ಗಳನ್ನು ನಿರ್ಮಾಣ ಮಾಡಿ ರೈತರು ಬೆಳೆಯತಕ್ಕಂತ ಪ್ರತಿಯೊಂದು ಬೆಳೆಗೆ ಸರಿಯಾದ ರೀತಿಯ ಒಂದು ಬೆಲೆ ದೊರಕತಕ್ಕಂತ ಒಂದು ಶಾಶ್ವತವಾದ ಕಾರ್ಯಕ್ರಮ ಹೀಗೆ. ಮತ್ತು ನಮ್ಮ ಯುವ ಉದ್ಯೋಗದ ಬಗ್ಗೆ ಏನು ನಮ್ಮ ಸೂರಜ್ ಅವರು ಹೇಳ್ತಾ ಇದೆ, ಇವತ್ತು ಪ್ರತಿ ಕುಟುಂಬದ ನಮ್ಮ ಯುವಕರು ಮತ್ತು ಸಹೋದರಿಯರಿಗೆ ಸ್ವಾವಲಂಬಿಗಳಾಗಿ ಬರತಕ್ಕಂಥ ಉದ್ಯೋಗಕ್ಕೆ ಸರ್ಕಾರದ ವತಿಯಿಂದ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಾ ಇದ್ದೇವೆ. ಯಾರಿಗೆ ಮಕ್ಕಳಿಂದ ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಸಹ 5 ವರ್ಷದಲ್ಲಿ ಸಂಪೂರ್ಣ ಕೊಡ್ತೇವೆ. ಹೀಗೆ ಈ ಒಂದು 5 ಪಂಚರತ್ನ ಕಾರ್ಯಕ್ರಮಗಳ ಜೊತೆಯಲ್ಲಿ 65 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಈ ನಾಡಿನ ಪ್ರತಿ ಕುಟುಂಬದ ತಂದೆ ತಾಯಿಯಂದರು ಅವರ ಕೊನೆಗಾಲದಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆಗಳಿಗೆ ಒಳಗಾಗದೆ ನೆಮ್ಮದಿಯಿಂದ ಬದುಕತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಅವರು ಬದುಕಿರೋವರಿಗೆ 5000 ರೂಪಾಯಿಗಳನ್ನು ಈಗಿನ 1200 ರೂಪಾಯಿ ಇದ್ದರೆ ಅದನ್ನು 5000 ರೂಪಾಯಿಗೆ ಇವತ್ತು ಏರಿಕೆ ಮಾಡ್ತಕ್ಕಂಥದ್ದು. ಮತ್ತು ವಿಧವಾ ತಾಯಿಯಂದರು ಮತ್ತು ಮದುವೆ ಆಗದೆ ಇರ್ತಕ್ಕಂಥ ಸಹೋದರಿಯರಿಗೆ ಈಗಿರ್ತಕ್ಕಂಥ 800 ರೂಪಾಯಿಯನ್ನು ಇವತ್ತು 2500 ರೂಪಾಯಿಗೆ ಏರಿಕೆ ಮಾಡಬೇಕು ಅನ್ನೋದು ಮತ್ತೊಂದು ಪ್ರಮುಖವಾದ ಕಾರ್ಯಕ್ರಮ. ಮತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಸಾಲವನ್ನು ಏನು ಮಾಡಿದ್ದೀರಿ, ಆ ಸಾಲವನ್ನು ಒಂದು ಬಾರಿ ಸರ್ಕಾರ ರಚನೆಯಾದ 24 ಗಂಟೆಯಲ್ಲಿ ಸಂಪೂರ್ಣ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾದ ಕಾರ್ಯಕ್ರಮ ಇಟ್ಟಿದೆ. ಹೀಗೆ ಈ ರಾಜ್ಯದಲ್ಲಿ ಒಂದು ಹೊಸ ಬದಲಾವಣೆಯನ್ನು ಇವತ್ತು ನಾಡಿನ ಪ್ರತಿ ಕುಟುಂಬಗಳಲ್ಲಿ ಕನಿಷ್ಠ ನಿಮ್ಮ ದುಡಿಮೆ 15-20 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಅಂಗಡಿಗಳನ್ನು ಇಟ್ಟು ಜೀವನ ಮಾಡೋರಿರ್ಬೋದು, ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಕ್ಕಂಥವ್ರಿರ್ಬೋದು, ಇವತ್ತು ಬೀದಿ ಬದಿಯ ವ್ಯಾಪಾರಿಗಳಿರ್ಬೋದು, ಇವರೆಲ್ಲರ ಒಂದು ನೆಮ್ಮದಿಯ ಬದುಕನ್ನು ಇವತ್ತು ತರ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದಿಂದ ಹಲವಾರು ರೀತಿಯ ಆರ್ಥಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ಇದಕ್ಕೆ ಸುಮಾರು 2.5 ಲಕ್ಷ ಕೋಟಿ ರೂಪಾಯಿಗಳ ಒಂದು ಸರ್ಕಾರದ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ರೂಪುರೇಷೆಗಳನ್ನು ನೀವು ಸಿದ್ಧ ಮಾಡಿದ್ದಾರೆ. ಅದೆಲ್ಲದರ ಮಾಹಿತಿಗಳನ್ನು ಮುಂದಿನ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ಮನೆ ಮನೆಗೆ ಒಂದು ಕರಪತ್ರಗಳ ಮುಖಾಂತರ ಎಲ್ಲ ಮಾಹಿತಿಗಳನ್ನು ಸೂರಜ್ ನಾಯಕ್ ಅವರು ತಲುಪಿಸ್ತಾರೆ. ಯಾಕೆಂದರೆ ನಾನು ಇದನ್ನೆಲ್ಲವನ್ನು ನಾವು ನಿಮ್ಮ ಮುಂದೆ ವಿವರಣೆಯನ್ನು ಕೊಡಬೇಕು ಅಂದರೆ ಕನಿಷ್ಠ 1-1.5 ಗಂಟೆಗಳ ಕಾಲ ಈ ವಿಷಯವನ್ನು ಚರ್ಚೆ ಮಾಡಬೇಕು. ಇವತ್ತು BJP ಸರ್ಕಾರ ಯಾವ ರೀತಿ ನಡೀತಾ ಇದೆ, ಕಾಂಗ್ರೆಸ್ನವರ ನಡವಳಿಕೆ ಏನಿದೆ, ಇದೆಲ್ಲವನ್ನು ತಾವು ನೋಡಿದ್ದೆ. ನಾನು 2 ಬಾರಿ ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ನಾನು ಸಂಪೂರ್ಣ ಬಹುಮತದ ಸರ್ಕಾರ ಅಲ್ಲ, ಬೇರೆ ಪಕ್ಷಗಳ ಜೊತೆ ಸೇರಿ ಸರ್ಕಾರವನ್ನು ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಬಡವರ ಪರವಾಗಿ ಕಾರ್ಯಕ್ರಮ ರೂಪಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. 5 ವರ್ಷದ ಸರ್ಕಾರವನ್ನು ಒಂದು ಅವಧಿಗೆ ನಮ್ಮ ಒಂದು ಪಕ್ಷಕ್ಕೆ ತಾವು ನೀಡಿದರೆ ನಮ್ಮ ಕುಟುಂಬಗಳ ಮುಂದಿನ ಮಕ್ಕಳ ಭವಿಷ್ಯ ನಮ್ಮ ಒಂದು ಬಡತನದ ಒಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಕಾರ್ಯಕ್ರಮಗಳನ್ನು ಈ ರಾಜ್ಯದ ಜಾರಿಗೆ ತರೋದಕ್ಕೆ ತಮ್ಮ ಆಶೀರ್ವಾದವನ್ನು ನಿಮ್ಗೆ ಕೇಳಕ್ಕೆ ಬಂದಿದ್ದೇನೆ. ನನ್ನ ಮೇಲೆ ವಿಶ್ವಾಸ ಇದೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ನೀವು ವೃತ್ತಿ ಮಾಡ್ತಕ್ಕಂಥ ಹಲವಾರು ಕುಟುಂಬದ ನಮ್ಮ ತಾಯಂದರು ಮೀನುಗಾರಿಕೆಯನ್ನೇ ಈ ಭಾಗದಲ್ಲಿ ಮಾಡ್ತೀರಿ, ಹೆಚ್ಚಿನ ರೈತರಲ್ಲಿ ಹಲವಾರು ಭಾಗಗಳು 30 ಸಿಬ್ಬಂದಿ ವರ್ಗದವ್ರನ್ನ ನೇಮಕ ಮಾಡೋದ್ರ ಮುಖಾಂತರ ಹಳ್ಳಿಗಳಲ್ಲೇ ಇವತ್ತು ಯಾವುದೇ ರೀತಿಯ ಕಾಯಿಲೆಗಳಿಗೂ ಉತ್ತಮವಾದಂಥ ಒಂದು ಆರೋಗ್ಯ ಸೇವೆಯನ್ನು ದಿನಕ್ಕೆ 24 ಗಂಟೆಗಳು ತಾವು ಪಡೆಯಬೇಕು. ಇದು ಪ್ರಮುಖವಾದಂಥ ಅಂಶವಿದೆ. ಅದರ ಜೊತೆಗೆ ದೊಡ್ಡ ಮಟ್ಟದ ಕಾಯಿಲೆಗಳಿಗೆ 40-50 ಲಕ್ಷ ವೆಚ್ಚವನ್ನು ಮಾಡಬೇಕಾದ್ರೆ ನಿಮ್ಮಲ್ಲಿ ಹಣ ಏನಿರೋದಿಲ್ಲ. ಸರ್ಕಾರವೇ ಇವತ್ತು ಅಂಥ ಕಾಯಿಲೆಗಳಿದ್ದಾಗ ಸಂಪೂರ್ಣ ಹಣವನ್ನು ವೆಚ್ಚ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ನಾವು ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ಅಳವಡಿಸಿದ್ದೇವೆ. ಮತ್ತು ನಮ್ಮ ರೈತರಿಗೆ ಸಾಲಗಾರರಾಗದೇ ಇರತಕ್ಕಂಥ ರೀತಿಯಲ್ಲಿ ಅರಣ್ಯ ಇಲಾಖೆ ಮತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳೇನಿದೆ ಅದೆಲ್ಲವನ್ನು ಸರಿಪಡಿಸಿ ಖರೀದಿ ಮಾಡಲಿಕ್ಕೆ ಸರ್ಕಾರ ಇವತ್ತು ಸಂಪೂರ್ಣ ಹಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತರ್ತಾ ಇದೆ. 1 ಎಕರೆಗೆ 10,000 ರೂಪಾಯಿ, 10 ಎಕರೆಗೆ 1 ಲಕ್ಷ ರೂಪಾಯಿ. ಮತ್ತು ಎಲ್ಲಿ ತರಕಾರಿ ಹಣ್ಣುಗಳ ಕಡಿತಾರೆ ಅಂಥ ಭಾಗದಲ್ಲಿ ಮತ್ತು ಪೋಷಣೆಗಳನ್ನು ನಿರ್ಮಾಣ ಮಾಡೋದು ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ಇಲ್ಲಿ ಗೋಡನ್ಗಳ ಅವಶ್ಯಕತೆ ಇದೆ. ಗೋಡನ್ಗಳನ್ನು ನಿರ್ಮಾಣ ಮಾಡಿ ರೈತರು ಬೆಳೆಯತಕ್ಕಂಥ ಪ್ರತಿಯೊಂದು ಬೆಳೆಗೆ ಸರಿಯಾದ ರೀತಿಯ ಒಂದು ಬೆಲೆ ದೊರಕತಕ್ಕಂಥ ಒಂದು ಶಾಶ್ವತವಾದ ಕಾರ್ಯಕ್ರಮ. ಹೀಗೆ ಮತ್ತು ನಮ್ಮ ಯುವ ಉದ್ಯೋಗದ ಬಗ್ಗೆ
ಏನು ನಮ್ಮ ಸೂರಜ್ ಅವರು ಹೇಳ್ತಾ ಇದ್ದರು ಇವತ್ತು ಪ್ರತಿ ಕುಟುಂಬದ ನಮ್ಮ ಯುವಕರು ಮತ್ತು ಸಹೋದರಿಯರಿಗೆ ಸ್ವಾವಲಂಬಿಗಳಾಗಿ ಬರುತ್ತಕ್ಕಂಥ ಉದ್ಯೋಗಕ್ಕೆ ಸರ್ಕಾರದ ವತಿಯಿಂದ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಾ ಇದ್ದೇವೆ. ಯಾರಿಗೆ ಮಕ್ಕಳಿಂದ ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಸಹ 5 ವರ್ಷದಲ್ಲಿ ಸಂಪೂರ್ಣ ಕೊಡ್ತೇವೆ. ಹೀಗೆ ಈ ಒಂದು 5 ಪಂಚರತ್ನ ಕಾರ್ಯಕ್ರಮಗಳ ಜೊತೆಯಲ್ಲಿ 65 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಈ ನಾಡಿನ ಪ್ರತಿ ಕುಟುಂಬದ ತಂದೆ ತಾಯಿಂದರು ಅವರ ಕೊನೆಗಾಲದಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆಗಳಿಗೆ ಒಳಗಾಗದೆ ನೆಮ್ಮದಿಯಿಂದ ಬದುಕತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಅವರು ಬದುಕಿರೋವರಿಗೆ 5000 ರೂಪಾಯಿಗಳನ್ನು ಈಗಿನ 1200 ರೂಪಾಯಿ ಇದ್ದರೆ ಅದನ್ನು 5000 ರೂಪಾಯಿಗೆ ಇವತ್ತು ಏರಿಕೆ ಮಾಡ್ತಕ್ಕಂಥದ್ದು ಮತ್ತು ವಿಧವಾ ತಾಯಿಯಂದರು ಮತ್ತು ಮದುವೆ ಆಗದೇ ಇರತಕ್ಕಂಥ ಸಹೋದರಿಯರಿಗೆ ಈಗಿರ್ತಕ್ಕಂಥ 800 ರೂಪಾಯಿಯನ್ನು ಇವತ್ತು 2500 ರೂಪಾಯಿಗೆ ಏರಿಕೆ ಮಾಡಬೇಕು ಅನ್ನೋದು ಮತ್ತೊಂದು ಪ್ರಮುಖವಾದ ಕಾರ್ಯಕ್ರಮ. ಮತ್ತು ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳು ಸಾಲವನ್ನು ಏನು ಮಾಡಿದ್ದೀರಿ, ಆ ಸಾಲವನ್ನು ಒಂದು ಬಾರಿ ಸರ್ಕಾರ ರಚನೆಯಾದ 24 ಗಂಟೆಯಲ್ಲಿ ಸಂಪೂರ್ಣ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾದ ಕಾರ್ಯಕ್ರಮ ಇಟ್ಟಿದೆ. ಹೀಗೆ ಈ ರಾಜ್ಯದಲ್ಲಿ ಒಂದು ಹೊಸ ಬದಲಾವಣೆಯನ್ನು ಇವತ್ತು ನಾಡಿನ ಪ್ರತಿ ಕುಟುಂಬಗಳಲ್ಲಿ ಕನಿಷ್ಠ ನಿಮ್ಮ ದುಡಿಮೆ 15-20 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಅಂಗಡಿಗಳನ್ನು ಇಟ್ಟು ಜೀವನ ಮಾಡೋರಿರ್ಬೋದು, ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಕ್ಕಂಥವ್ರಿರ್ಬೋದು, ಇವತ್ತು ಬೀದಿ ಬದಿಯ ವ್ಯಾಪಾರಿಗಳಿರ್ಬೋದು, ಇವರೆಲ್ಲರ ಒಂದು ನೆಮ್ಮದಿಯ ಬದುಕನ್ನು ಇವತ್ತು ತರ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದಿಂದ ಹಲವಾರು ರೀತಿಯ ಆರ್ಥಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ಇದಕ್ಕೆ ಸುಮಾರು 2.5 ಲಕ್ಷ ಕೋಟಿ ರೂಪಾಯಿಗಳ ಒಂದು ಸರ್ಕಾರದ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ರೂಪುರೇಷೆಗಳನ್ನು ಸಿದ್ಧ ಮಾಡಿದ್ದಾರೆ. ಅದೆಲ್ಲದರ ಮಾಹಿತಿಗಳನ್ನು ಮುಂದಿನ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ಮನೆ ಮನೆಗೆ ಒಂದು ಕರಪತ್ರಗಳ ಮುಖಾಂತರ ಎಲ್ಲ ಮಾಹಿತಿಗಳನ್ನು ಸೂರತ್ ನಾಯಕ್ ಅವರು ತಲುಪಿಸ್ತಾರೆ. ಯಾಕೆಂದರೆ ನಾನು ಇದನ್ನೆಲ್ಲವನ್ನು ನಾವು ನಿಮ್ಮ ಮುಂದೆ ವಿವರಣೆಯನ್ನು ಕೊಡಬೇಕು ಅಂದರೆ ಕನಿಷ್ಠ 1-1.5 ಗಂಟೆಗಳ ಕಾಲ ಈ ವಿಷಯವನ್ನು ಚರ್ಚೆ ಮಾಡಬೇಕು. ಇವತ್ತು BJPಯ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಕಾಂಗ್ರೆಸ್ನವರ ನಡವಳಿಕೆ ಏನಿದೆ, ಇದೆಲ್ಲವನ್ನು ತಾವು ನೋಡಿದ್ದೇವೆ. ನಾನು 2 ಬಾರಿ ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ನಾನು ಸಂಪೂರ್ಣ ಬಹುಮತದ ಸರ್ಕಾರ ಅಲ್ಲ, ಬೇರೆ ಪಕ್ಷಗಳ ಜೊತೆ ಸೇರಿ ಸರ್ಕಾರವನ್ನು ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಬಡವರ ಪರವಾಗಿ ಕಾರ್ಯಕ್ರಮ ರೂಪಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. 5 ವರ್ಷದ ಸರ್ಕಾರವನ್ನು ಒಂದು ಅವಧಿಗೆ ನಮ್ಮ ಒಂದು ಪಕ್ಷಕ್ಕೆ ತಾವು ನೀಡಿದರೆ ನಮ್ಮ ಕುಟುಂಬಗಳ ಮುಂದಿನ ಮಕ್ಕಳ ಭವಿಷ್ಯ ತಮ್ಮ ಒಂದು ಬಡತನದ ಒಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಕಾರ್ಯಕ್ರಮಗಳನ್ನು ಈ ರಾಜ್ಯದ ಜಾರಿಗೆ ತರೋದಕ್ಕೆ ತಮ್ಮ ಆಶೀರ್ವಾದವನ್ನು ನಿಮ್ಗೆ ಕೇಳಕ್ಕೆ ಬಂದಿದ್ದೇನೆ. ನನ್ನ ಮೇಲೆ ವಿಶ್ವಾಸ ಇದೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ನೀವು ವೃತ್ತಿ ಮಾಡ್ತಕ್ಕಂಥ ಹಲವಾರು ಕುಟುಂಬದ ನಮ್ಮ ತಾಯಂದರು ಮೀನುಗಾರಿಕೆಯನ್ನೇ ಭಾಗದಲ್ಲಿ ಮಾಡ್ತೀರಿ, ಹೆಚ್ಚಿನ ರೈತರು ಹಲವಾರು ಭಾಗಗಳು.